ಆ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಮುಖಂಡಗಳ ಒಲವು ಬಿಜೆಪಿ ಪರವಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಪರವಾಗಿದೆ ಅನ್ನೋದಂತ ಬೊಮ್ಮಾಯಿಯವರ ಪರವಾಗಿದೆ ಅನ್ನೋದು ಸ್ಪಷ್ಟ ಆಗಿದೆ ಇದರ ಪರಿಣಾಮ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವೇನು 140 ಕ್ಷೇತ್ರ ಗೆದ್ದೇ ಗೆಲ್ಲಬೇಕು ಅಂತ ಓಡಾಟ ಮಾಡ್ತೇನೆ ನಮ್ಮೆಲ್ಲರ ಜೊತೆಗೆ ಅಂತ ಹೇಳಿದ್ದೇನೆ ಆ ದಿಕ್ಕಿನಲ್ಲಿ ನಾನು ಮುಂದಿನ ತಿಂಗಳಿಂದ ಪ್ರವಾಸ ಶುರು ಮಾಡ್ತೇನೆ ನಾವು 100ಕ್ಕೆ 100 ನಾನು ಹೇಳಿದಂತೆ 15 ಸೀಟ್ ಗೆದ್ದಾಗ ಹೊಸ ಕ್ಷೇತ್ರಗಳಿಗೆ ಅಂದ್ರೆ ಹಾಸನ ಸೇರಿದಂತೆ ಹೊಸ ಕ್ಷೇತ್ರಗಳಲ್ಲಿ ಬಿಜೆಪಿ ಸಂಘಟನೆ ಜೋರಾಗಬೇಕು ಅಲ್ಲಿ ಗೆಲ್ಲಬೇಕು ಜಾಸ್ತಿ ಮತ ಪಡೆಯಬೇಕು ಅಲ್ಲ ನಿಶ್ಚಿತವಾಗಿ ಮಂಡ್ಯ ಹಾಸನ ಇತರ 3-4 ಜಿಲ್ಲೆಯಲ್ಲಿ ನಾವು ಇನ್ನು ನಿರೀಕ್ಷೆ ಅಂತ ಮೇಲೆ ಹೇಳಕಾಗಿಲ್ಲ ಅಲ್ಲಿ ಸಂಘಟನೆಯನ್ನು ಬಲಪಡಿಸಕಡೆ ವಿಶೇಷ ಗಮನವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಕೊಡಬೇಕಾಗಿದೆ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡುತ್ತೇನೆ ಧನ್ಯವಾದ ಥ್ಯಾಂಕ್ಸ್ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.